ತಿಪಟೂರಿನ ಬೋಸ್ ಆರಾಧ್ಯ ಕಾರ್ ಶೋರೂಮ್ ನಲ್ಲಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಲಾಗಿದೆ ಸೋ ಹಾಗಾದ್ರೆ ಇಲ್ಲಿ ಏನಾಯ್ತು ಇಷ್ಟು ದಿನ ಆದರೂ ಕೂಡ ಅಲ್ಲಿನ ಸಾರ್ವಜನಿಕರಾಗಿರಬಹುದು ಬೇರೆ ಅಧಿಕಾರಿಗಳಾಗಿರಬಹುದು ಅಥವಾ ಅಲ್ಲಿಯವರೇ ಆಗಿರಬಹುದು ಇದರ ಕಡೆ ಗಮನ ಕೊಡಲಿಲ್ವಾ ಅವಮಾನ ಯಾಕೆ ಮಾಡಿದ್ರು ಏನಾಗಿದೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನೆ ಸರ್ಕಾರದ ನಿಯಮ ಕೂಡ ಇರುವಂತದ್ದು ರಾಷ್ಟ್ರಧ್ವಜವನ್ನ ಇಂತಿಷ್ಟು ಸಮಯಕ್ಕೆ ಮಾತ್ರ ಆರಿಸಬೇಕು ತದನಂತರ ಇಳಿಸಬೇಕು ಅನ್ನೋ ಒಂದು ರೂಲ್ಸ್ ಕೂಡ ಇರುವಂತದ್ದು ರಾಷ್ಟ್ರಧ್ವಜ ಸಂಜೆ 5 ಗಂಟೆ ನಂತರ ಆರಿಸಬಾರದು ನಿಯಮ ಇದೆ ಆದರೆ ತಿಪಟೂರಿನಲ್ಲಿ ರಾತ್ರಿಯಿಡಿ ಹಾರಿದಂತಹ ತ್ರಿವರ್ಣ ಧ್ವಜ ಬೋಸ್ ಆರಾಧ್ಯ ಕಾರ್ ಶೋರೂಮ್ ನಲ್ಲಿ ರಾಷ್ಟ್ರಧ್ವಜಕ್ಕೆ ಅಪಮಾನವನ್ನ ಮಾಡಿದ್ದಾರೆ ಬಂಡಿಹಳ್ಳಿ ಗೇಟ್ ಬಳಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತಹ ಈ ಒಂದು ಶೋರೂಮ್ ಏನಿದೆ ಈ ಒಂದು ಶೋರೂಮ್ ಮೇಲೆ ರಾಷ್ಟ್ರಧ್ವಜ ಹಾರಿಸಿದ್ದು ರಾತ್ರಿ ಹಗಲಿನಂತೆ ಹಾರಾಡ್ತಾ ಇದೆ ನಿಮಗೆಲ್ಲರಿಗೂ ಕೂಡ ಗೊತ್ತು ರಾಷ್ಟ್ರಧ್ವಜವನ್ನ ಸಂಜೆ 5 ಗಂಟೆ ನಂತರ ಆರಿಸಬಾರದು ಅಂತ ನಿಯಮ ಕೂಡ ಇರುವಂತದ್ದು ಮಳೆ ಬಂದ್ರು ಕೂಡ ಧ್ವಜವನ್ನ ಕೆಳಗಿಳಿಸದೆ ಅಪಮಾನ ಮಾಡಲಾಗ್ತಾ ಇದೆ ಇನ್ನು ನಿಯಮವನ್ನ ಗಾಳಿಗೆ ತೂರಿ ರಾಷ್ಟ್ರಧ್ವಜವನ್ನ ಆರಿಸಿದಂತ ಬೋಸ್ ಶೋರೂಮ್ ಅವರು ಈ ಶೋರೂಮ್ ವಿರುದ್ಧ ಅಲ್ಲಿನ ಸಾರ್ವಜನಿಕರೆಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಪಮಾನ ಮಾಡಿದವರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ ಹಾಗಾದ್ರೆ ಇಲ್ಲಿ ಮೂಡುವಂತ ಅನುಮಾನ ಏನು ಅಂತಂದ್ರೆ ಇವರು ಇಷ್ಟು ದಿನ ಆಗಿದ್ರೆ ಯಾರು ನೋಡಲೇ ಇಲ್ವಾ ಇಷ್ಟು ದಿನ ಯಾರು ಪ್ರಶ್ನೆ ಮಾಡಲೇ ಇಲ್ವಾ ಅಥವಾ ಪ್ರಶ್ನೆ ಮಾಡಿದ್ರು ಕೂಡ ಇವರಿಗೆ ಅದನ್ನ ಅದಕ್ಕೆ ಗೌರವ ಕೊಡುವಂತ ಮನಸ್ಥಿತಿ ಬರಲೇ ಇಲ್ವಾ ಇವೆಲ್ಲೂ ಕೂಡ ಇಲ್ಲಿ ಪ್ರಶ್ನೆ ಕಾಡ್ತಾ ಇರುವಂತದ್ದು ಈಗ ದೃಶ್ಯಾವಳಿ ಕೂಡ ನಿಮಗೆ ತೋರಿಸ್ತೀನಿ ನೀವು ನಮ್ಮಲ್ಲಿ ಇರುವಂತ ದೃಶ್ಯಾವಳಿಗಳನ್ನು ಕೂಡ ನಿಮಗೆ ತೋರಿಸ್ತೀವಿ ಆ ಒಂದು ಕಂಪನಿಯವರು ಆ ಮೇಲ್ಗಡೆ ಒಂದು ಧ್ವಜವನ್ನ ಆರಿಸ್ತಾ ಇದ್ದಾರೆ ರಾಷ್ಟ್ರಧ್ವಜವನ್ನ ಆರಿಸ್ತಾ ಇರುವಂತದ್ದು ನಿಮಗೆಲ್ಲರೂ ಕೂಡ ಆ ನಿಯಮಗಳ ಬಗ್ಗೆ ಗೊತ್ತಿದೆ ನಾವು ಸುಮಾರು ಬಾರಿ ಇದನ್ನ ಕೆಲವೊಂದು ಬಾರಿ ಈ ಶಾಲೆಗಳಲ್ಲೂ ಕೂಡ ಆರಿಸಿದಾಗ ಇದೇ ರೀತಿಯಾಗಿ ಒಂದು ಮೈಮರೆತು ಈ ರೀತಿಯಾಗಿ ಮಾಡಿರ್ತಾರೆ ತದನಂತರ ಅಲ್ಲಿ ಯಾರಾದರೂ ಹೋಗಿ ಎಚ್ಚೆತ್ತಿ ಅವರಿಗೆ ಹೇಳಿದಂತ ನಂತರದ ಮೇಲೆ ಆ ಧ್ವಜವನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡ್ತಾರೆ ಯಾಕಿಂತ ನಿರ್ಲಕ್ಷಣ ವಹಿಸ್ತಾ ನಿಜಕ್ಕೂ ಕೂಡ ಅರ್ಥ ಆಗಲ್ಲ ಒಂದು ಸಾಮಾನ್ಯ ಜ್ಞಾನ ಅದು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರುತ್ತೆ ಸಾಮಾನ್ಯ ಜ್ಞಾನ ಅದು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು ಅನ್ನೋದು ಸಾಮಾನ್ಯ ಜ್ಞಾನ ಅದು ಅದು ಕೂಡ ಇವರಲ್ಲಿ ಇಲ್ಲ ಅಂತ ಅಂದಾಗ ನಿಜಕ್ಕೂ ಕೂಡ ಅದು ಬೇಸರದ ಸಂಗತಿ ಇದಕ್ಕೆ ಅಲ್ಲಿನ ಸಾರ್ವಜನಿಕರೆಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ ಈ ಧ್ವಜವನ್ನ ಕೂಡಲೇ ಇವರು ತಗಿಸಬೇಕು ಗಮನಿಸಿ ದೃಶ್ಯಾವಳಿಗಳಲ್ಲಿ ರಾಷ್ಟ್ರಧ್ವಜ ಹಾರಾಡ್ತಾ ಇರುವಂತದ್ದು ಮಳೆ ಬರಲಿ ಗಾಳಿ ಬರಲಿ ಏನೇದ್ರೂ ಕೂಡ ಅದು ಹಂಗೆ ಹಾರಾಡ್ತಾ ಇದೆ ಅದನ್ನ ಅಟ್ ಲೀಸ್ಟ್ ಕೆಳಗಿಳಿಸುವಂತ ಮನಸ್ಥಿತಿಗೂ ಕೂಡ ಅವರು ತಲುಪಿಲ್ಲ ಅಂತಂದ್ರೆ ಇನ್ನೇನು ಹೇಳಬೇಕು ಅರ್ಥ ಆಗ್ತಿಲ್ಲ ಮಳೆ ಬಂದ್ರು ಕೂಡ ಧ್ವಜವನ್ನ ಕೆಳಗಿಳಿಸ್ತಾ ಇಲ್ಲ ಇದು ಬಂಡಿಹಳ್ಳಿ ಗೇಟ್ ಗಮನಿಸಿ ತಿಪಟೂರು ಹೋಗುವಂತ ರಸ್ತೆಯಲ್ಲಿ ಬಂಡಿಹಳ್ಳಿ ಗೇಟ್ ಏನಿದೆ ಅಲ್ಲಿ ಕೈಗಾರಿಕಾ ಪ್ರದೇಶದಲ್ಲಿ ಇರುವಂತ ಶೋರೂಮ್ ಇದು ಬೋಸ್ ಆರಾಧ್ಯ ಕಾರ್ ಶೋರೂಮ್ ನಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ನೋಡಿ ಆ ರೆಡ್ ಮಾರ್ಕ್ ನಲ್ಲಿ ತೋರಿಸ್ತಾ ಇದೀವಲ್ಲ ಅದು ರಾಷ್ಟ್ರಧ್ವಜ ಸೋ ಆ ಒಂದು ಬೋಸ್ ಆರಾಧ್ಯ ಕಂಪನಿ ಏನಿದೆ ಕಾರ್ ಕಂಪನಿ ಅದು ಸೋ ಇಲ್ಲಿ ಈ ಒಂದು ನೋಡಿ ಇದು ರಾತ್ರಿಯ ದೃಶ್ಯಾವಳಿಗಳು ಅದಕ್ಕೂ ಮುಂಚೆ ನೋಡಿದಂತದ್ದು ಹಗಲಿನ ದೃಶ್ಯಾವಳಿಗಳು ಹಗಲು ಇಲ್ಲ ರಾತ್ರಿನೂ ಇಲ್ಲ ಇವರಿಗೆ ಅಗ್ಗಿಲ್ಲ ಏನೂ ಕೂಡ ಅಲ್ಲಿ ಅಂತಹ ಹೋಗ್ಲಿ ಅಂತ ಮನಸ್ಥಿತಿ ಇರುವಂತವ್ರು ಯಾರು ಕೂಡ ಇಲ್ವಾ ಇನ್ಯಾವ ಪುರುಷಾರ್ಥಕ್ಕೆ ಒಂದು ಕಂಪನಿ ನಡೆಸಬೇಕಾದ್ರೆ ನಿಜಕ್ಕೂ ಕೂಡ ಇಲ್ಲಿ ಕೂಡಲೇ ಅಧಿಕಾರಿಗಳು ಯಾರಿದ್ದಾರೆ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ತಿಳಿ ಹೇಳಿ ಯಾಕಂದ್ರೆ ಅನಕ್ಷರಸ್ಥರಿರ್ತಾರೆ ಮೇಬಿ ಇದು ಯಾರಿಗಾದರೂ ಸಾಮಾನ್ಯ ಜ್ಞಾನ ಇದ್ದವರಿಗೆ ಇದು ಗೊತ್ತಿರುತ್ತೆ ಅಲ್ಲಿರುವಂಥವ್ರು ಅಷ್ಟು ಕೂಡ ಜ್ಞಾನ ಇಲ್ಲದಿರುವಂತಹ ಅನಕ್ಷರಸ್ಥರು ಅಂತ ಕಾಣುತ್ತೆ ಮೇಲ್ನೋಟಕ್ಕೆ ಸೊ ಹಾಗಾಗಿ ಅಲ್ಲಿನ ಅಧಿಕಾರಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕೂಡಲೇ ಅಲ್ಲಿಗೆ ಭೇಟಿ ಕೊಟ್ಟು ಈ ಒಂದು ಧ್ವಜೆಯನ್ನು ಹಾರಾಡ್ತಾ ಇದ್ದಾರೆ ಅನ್ನೋ ಕೆಳಗಿಳಿಸುವಂತಹ ಕೆಲಸವನ್ನಾದರೂ ಮಾಡಬೇಕಾಗುತ್ತೆ ಮಂಜುನಾಥ್ ದೂರವಾಣಿ ಸಂಪರ್ಕ ಇದ್ದಾರೆ ಮಂಜುನಾಥ್ ಹಲೋ ಮಂಜುನಾಥ್ ಧ್ವನಿ ಕೇಳಿಸ್ತಾ ಇದೆಯಾ ಕೇಳಿಸ್ತಿದೆ ಸರ್ ಎಸ್ ಇದು ಎಷ್ಟು ದಿನಗಳಿಂದ ಈ ಒಂದು ಬಾವುಟವನ್ನು ಹಾರಿಸ್ತಾ ಇದ್ದಾರೆ ಹಾಗಾದ್ರೆ ಈ ಕಂಪ್ನಿಯವರು ಸರ್ ಕಳೆದ ಒಂದು 15 ದಿವಸದಿಂದಲೂ ಸಹ ಬಾವುಟನ ಕಟ್ಟಿರ
ಮತ್ತೆ ತೆಗೆದೇ ಇಲ್ಲ ಸರ್. ಚಿತ್ತೂರು ನಗರದ ಬಂಡಿಹಳ್ಳಿ ಕೈಗಾರಿಕಾ ಪ್ರದೇಶ ಇದೆಯಲ್ಲ, ಅಲ್ಲಿ ಆರಾಧ್ಯ ಕಾರ್ಸ್ ಅಂತ ಏನಿದೆ ಆ ಕಾರ್ ಶೋರೂಮ್ ಅಲ್ಲಿ ಈ ತರದ ಒಂದು ನ್ಯಾಷನಲ್ ಫ್ಲಾಗ್ ಅನ್ನ ಕಟ್ಟಿದ್ದಾರೆ. ಹದಿನೈದು ದಿನಗಳ ಹಿಂದೆ ಕಟ್ಟಿರುವಂತದ್ದು ಅಂತ, ಹದಿನೈದು ದಿನಗಳ ಹಿಂದೆ ಯಾಕೆ ಒಂದು ಯಾವ ಉದ್ದೇಶವಾಗಿ ಕಟ್ಟಿದ್ರು ಹಾಗಾದ್ರೆ ಇವರು? ಸರ್ ಅವರು ಮಾಮೂಲಿ ರಾಷ್ಟ್ರೀಯತೆ ಕಾರಣಕ್ಕೆ ಕಟ್ಟಿದಾರಂತೆ, ಆದ್ರೆ ಅದು ಕಟ್ಟಿರೋ ಫ್ಲಾಗ್ ಅನ್ನ ತೆಗೆದಿಲ್ಲ ಸರ್ ಅವರು. ಯಾಕೆ ಅಲ್ಲ ತೆಗಿಬೇಕು ಅನ್ನೋ ಮನಸ್ಥಿತಿ ಇಲ್ವಾ, ಅಥವಾ ಅದ್ರ ಬಗ್ಗೆ ನಿಯಮಗಳೇನಿ ಅದು ಕೂಡ ಗೊತ್ತಿಲ್ವಾ ಅವ್ರಿಗೆ? ಸರ್ ನಿಯಮಗಳು ಗೊತ್ತಿಲ್ಲದೆ ಬಿಟ್ಟಿದಾರೋ ಅಥವಾ ತೆಗಿಲೇಬಾರದು ಅನ್ನೋ ಕಾರಣಕ್ಕೆ ಬಿಟ್ಟಿದಾರೋ ಅಂತ ಹೇಳಿ ಸರಿಯಾದ ಮಾಹಿತಿ ಇಲ್ಲ ಸರ್. ಆದ್ರೆ ರಾತ್ರಿ ವೇಳೆನೂ ಸಹ ಬಾವುಟ ಆಡ್ತಾ ಇದೆ. ರಾತ್ರಿ 5 ಗಂಟೆ ವೇಳೆಗೆ ತೆಗಿಬೇಕು ಅಂತ ಸರ್ಕಾರಿ ನಿಯಮ ಇದ್ರು ಸಹ ಸರ್ಕಾರಿ ನಿಯಮನ ಗಾಳಿಗೆ ತೋರಲಾಗಿದೆ ಸರ್. ಫೈನ್, ಈಗೆಲ್ಲ ಆಗಿದೆ ಓಕೆ. ಅಲ್ಲಿನ ಅಧಿಕಾರಿಗಳಿಗೂ ಯಾರ ಗಮನಕ್ಕೂ ಇದು ಬಂದಿಲ್ವಾ? 15 ದಿನಗಳಿಂದ ಇದ್ರು ಕೂಡ ಅಲ್ಲಿನ ಪೊಲೀಸ್ ಇಲಾಖೆ ಆಗಿರ್ಬೋದು ಬೇರೆ ಅಧಿಕಾರಿಗಳಾಗಿರ್ಬೋದು ಯಾರ ಗಮನಕ್ಕೂ ಕೂಡ ಇದು ಬಂದಿಲ್ವಾ? ಹಾಗಾದ್ರೆ ಸಾರ್ವಜನಿಕರ ಪ್ರಕಾರ ಅನೇಕ ಬಾರಿ ಅವರ ಅಧಿಕಾರಿ ಇವರು ಅಧಿಕಾರಿಗಳು ಗಮನಕ್ಕೆ ತಂದ್ರು ಸಹ ಯಾವುದೇ ಅಧಿಕಾರಿಗಳು ಗಮನ ಹರಿಸಿಲ್ಲ, ಫ್ಲಾಗ್ ಅನ್ನ ಕೆಳಗಿಳಿಸ ಅಂತ ಕೆಲಸ ಮಾಡಿಲ್ಲ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಆ ಒಂದು ಕಂಪನಿ ಓನರ್ ಅವರು ಅಷ್ಟು ಬಲಿಷ್ಠ ಆಗಾದ್ರೆ, ಅಷ್ಟೊಂದು ಏನಾದ್ರೂ ಶಕ್ತಿ ಹೊಂದಿರೋರು ಹಾಗಾದ್ರೆ? ಸರ್ ಕಂಪ್ನಿ ಓನರ್ ಈ ವಿಚಾರದಲ್ಲಿ ಆ ಸ್ಟಾಫ್ ಹತ್ರ ಮಾತಾಡಕ್ ಹೋದ್ರೆ ನಾವ್ ಹಾಕ್ತಿದೀವಿ ಅದೇನ್ ಮಾಡ್ಕೊಳ್ರಿ, ನಿಮ್ಗೆ ಏನ್ ಬೇಕೋ ಮಾಡ್ಕೋಬೋದು, ನಾವ್ ಹಾಕ್ತಿದೀವಿ, ನಮ್ಮ ಆಫೀಸ್ ಮೇಲೆ ಆಡ್ತಾ ಇದೆ ಅಂತ ಹೇಳಿ ಉದ್ಗಟ್ಟತನದ ಉತ್ತರ ಕೊಡ್ತಾ ಇದಾರೆ ಸರ್. ಅಧಿಕಾರಿಗಳೇ ಸಪೋರ್ಟ್ ಮಾಡ್ಬೇಕಾದ್ರೆ ಅವ್ರು ಮಾತಾಡೋದ್ರಲ್ಲಿ ಏನ್ ತಪ್ಪಿಲ್ಲ ಬಿಡಿ, ಯಾಕಂದ್ರೆ ಅಧಿಕಾರಿಗಳು ಅಷ್ಟು ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಇಷ್ಟು ಹೇಳಿದ ಮೇಲೂ ಕೂಡ ಅವ್ರು ಮಾತನಾಡ್ತಾರೆ ಅಂದ್ರೆ ಅದು ಕೆಲವೊಂದ್ ಕಡೆ ನಾವು ಸುಮ್ಮನಾಗ್ಬೇಕಾಗುತ್ತೆ. ರಾಷ್ಟ್ರ ಧ್ವಜಕ್ಕೆ ಮಾಡಿರೋ ಅವಮಾನ, ರಾಷ್ಟ್ರಕ್ಕೆ ಮಾಡಿರೋ ಅವಮಾನ ಸರ್. ಅದು ರಾತ್ರಿ ಮಳೆ ಬಂದಿದೆ, ಮಳೆ ಗಾಳಿ ಎಲ್ಲ ಬಂದ್ರು ಸಹ ರಾತ್ರಿ ವೇಳೆನೂ ಸಹ ಅದೇ ತರ ಬಿಡ್ತಾರೆ ಅಂತ ಅಂದ್ರೆ ಇದು ದೇಶಕ್ಕಾಗಿರೋ ಅವಮಾನ ಅಲ್ವಾ ಸರ್? ಎಸ್ ಸರ್, ಪ್ರಜೆನೂ ಸಹ ಈ ವಿಚಾರದಲ್ಲಿ ಧ್ವನಿ ಎತ್ತಬೇಕಾಗೈತೆ. ಸಾರ್ವಜನಿಕರು ಅದೇ ವಿಚಾರದಲ್ಲಿ ತಾಲೂಕ್ ಆಡಳಿತನ ಪ್ರಶ್ನೆ ಮಾಡ್ತಾ ಇದಾರೆ. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್. ನೋಡಿ, ಅವರು ಅಧಿಕಾರಿಗಳು ಬಂದು ಹೇಳಿದ್ರು ಕೂಡ ಅವರು ಏನೇ ಒಂದು ಪ್ರಯತ್ನ ಮಾಡ್ತಿಲ್ಲ, ತೆಗೆಯುವಂತ ಪ್ರಯತ್ನ ಮಾಡ್ತಿಲ್ಲ, ಜೊತೆಗೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನೀವು ಮಾಡ್ಕೊ ಹೋಗ್ರಿ ಅಂತಂತಾರೆ ಅಂತಂದಾಗ ನಿಜಕ್ಕೂ ಕೂಡ ಇವರ ಮನಸ್ಥಿತಿಗಳು ಎಲ್ಲಿದ್ದೇವೆ ಅಂತ ಅರ್ಥವಾಗ್ತಾ ಇಲ್ಲ.